ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಮಾ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಶುರು ಮಾಡಲಿಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ, ಫ್ರೀ ಆಫ್ ಕಾಸ್ಟ್. ಸಬ್ಸ್ಕ್ರೈಬ್ ಆದಮೇಲೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿ ವೀಡಿಯೋಸ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವಾಗ ವ್ಲಾಗ್ ಶುರು ಮಾಡೋಣ. ಇನ್ನೇನು ನವರಾತ್ರಿ ಸ್ಟಾರ್ಟ್ ಆಯಿತು. ನಾನು ಕೆಲವೆಲ್ಲ ಪ್ರಾಡಕ್ಟ್ಸ್ನ ಆನ್ಲೈನಿಂದ ತರಿಸಿದ್ದೀನಿ. ಇದೆಲ್ಲ ನನಗೆ ಅಗತ್ಯ ಇತ್ತು, ಸೊ ಹಾಗಾಗಿ ನಾನು ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಏನೇನೆಲ್ಲ ನಾನು ಹೊಸ ಮನೆಗೆ ಪರ್ಚೇಸ್ ಮಾಡಿದ್ದೀನಿ, ಆ ಮನೆ ಡೆಕೋರೇಷನ್ಗಾಗಿರ್ಬೋದು, ಹಾಗೆ ನನಗೆ ಕೆಲವು ಅಗತ್ಯ ಇದ್ದಿದ್ದ ಪ್ರಾಡಕ್ಟ್ಸ್ನ ಕೂಡ ತರಿಸಿದ್ದೀನಿ. ಇವತ್ತು ಅದನ್ನೆಲ್ಲ ಡೀಟೈಲ್ಸಾಗಿ ಶೇರ್ ಮಾಡ್ಕೋತೀನಿ. ವಿಡಿಯೋ ಕೊನೆ ತನಕ ನೋಡ್ತಿರಲ್ಲ, ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ. ನಿಮಗೇನಾದರೂ ಅವಶ್ಯಕತೆ ಇತ್ತು, ಏನಾದರೂ ಯೂಸ್ಫುಲ್ ಅನಿಸುತ್ತೆ ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದು ನಾನು ಯಾವುದೇ ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನೇ ನನಗೆ ಅಗತ್ಯ ಇತ್ತು ಅಂದ್ಬಿಟ್ಟು ಆನ್ಲೈನ್ ಶಾಪಿಂಗಲ್ಲಿ ತರಿಸ್ಕೊಂಡಿರೋವಂಥದ್ದು. ಸೊ ವಿಡಿಯೋ ಕೊನೆ ತನಕ ನೋಡ್ತಿರಲ್ಲ, ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಮರಿದೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬನ್ನಿ ಇವತ್ತು ಏನೇನು ಪ್ರಾಡಕ್ಟ್ಸ್ ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೀನಿ, ಹಾಗೆ ಮೊನ್ನೆ ತಂದಂಥ ವಿಶಾಲ್ ಮಾರ್ಟಲ್ನಿಂದ ಏನೇನೆಲ್ಲ ತಂದಿದ್ದೀವಿ ಅನ್ನೋದನ್ನೆಲ್ಲ ಕೂಡ ಈ ವಿಡಿಯೋನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಫಸ್ಟ್ ನೀವು ಪ್ರಾಡಕ್ಟ್ ಹೇಗಿದೆ ಅಂತ ನಾನು ಇವತ್ತು ವೀಡಿಯೋನಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟ ಆಯಿತು ಅಂದರೆ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ ನೀವು ಕೂಡ ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಬಟ್ಟೆ ಒಣಗಾಕ್ಲಿಕ್ಕೆ ಡ್ರೈಯರ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಮಾಡಿ ಮೇಲೆ ಕೂಡ ಬಟ್ಟೆ ಒಣಗಾಕ್ಲಿಕ್ಕೆ ಸ್ಪೇಸ್ ಇದೆ, ಹಾಗೆ ನಮ್ಮನೇಲಿ ಹಿಂದಗಡೆ ಕೂಡ ಜಾಗ ಇದೆ ಬಟ್ಟೆ ಒಣಗಾಕ್ಲಿಕ್ಕೆ. ಬಟ್ ನನ್ನ ಹೈಟಿಗೆ ಅದು ಆಗಲ್ಲ, ಸೊ ತುಂಬ ಮೇಲ್ಗಡೆ ಅದನ್ನು ಬಟ್ಟೆ ಒಣಗಾಕ್ಲಿಕ್ಕೆ ಮಾಡಿದ್ದಾರೆ, ಬಟ್ ಅದು ನನಗೆ ಆಗಲ್ಲ. ಹಾಗಾಗಿ ನಾನು ಇದೊಂದು ಡ್ರೈಯರ್ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಹಾಗೆ ಮಳೆ ಬರ್ತಾ ಇರೋದ್ರಿಂದ ಮಾಡಿ ಮೇಲೆ ಕೂಡ ಬಟ್ಟೆ ಒಣಗಾಕ್ಲಿಕ್ಕೆ ಆಗಲ್ಲ, ಪದೇ ಪದೇ ಹೋಗಿ ತರಲಿಕ್ಕೂ ಆಗಲ್ಲ. ಹಾಗಾಗಿ ಈ ಥರ ಒಂದು ಡ್ರೈಯರ್ ಸ್ಟ್ಯಾಂಡ್ ತೊಗೊಂಡ್ರೆ ಇದು ಯೂಸ್ ಆಗೇ ಆಗುತ್ತೆ, ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಚಿಕ್ಕದು ಅನ್ನಿಸ್ತು ಅನ್ನೋದೊಂದು ಬಿಟ್ಟರೆ ಬಟ್ಟೆಗಳೆಲ್ಲ ಈ ಥರ ಡ್ರೈ ಒಣಗಾಕ್ಲಿಕ್ಕೆ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸ್ಟೀಲಿಂದಿದು, ಸೊ ಹಾಗಾಗಿ ಕ್ವಾಲಿಟಿ ನಾನು ಹೇಗಿರುತ್ತೆ ಅಂದ್ಕೊಂಡೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಸೊ ನಮಗೆ ಚಿಕ್ಕ ಫ್ಯಾಮಿಲಿಗೆ ಈ ಡ್ರೈಯರ್ ಸ್ಟ್ಯಾಂಡು ಸಾಕಾಗತ್ತೆ ಅನ್ಕೋತೀನಿ. ಸೊ ತುಂಬ ಚೆನ್ನಾಗಿದೆ, ನೋಡಿ ನಿಮಗೂ ಏನಾದರೂ ಬೇಕು ಅವಶ್ಯಕತೆ ಇತ್ತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿದೆ, ಈ ಥರ ಬಟ್ಟೆನೆಲ್ಲ ಡ್ರೈಗೆ ಹಾಕ್ಬಿಟ್ಟು ಆಚೆ ಕಡೆ ಇಟ್ಟರೆ ಬಿಸಿಲಿಗೂ ಒಣಕೊಳ್ಳುತ್ತೆ, ಹಾಗೆ ಗಾಳಿಗೂ ಕೂಡ ಚೆನ್ನಾಗಿ ಬಟ್ಟೆ ಎಲ್ಲ ಚೆನ್ನಾಗಿ ಡ್ರೈ ಆಗುತ್ತೆ. ಸೊ ಇದೊಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ, ನನಗಂತೂ ತುಂಬಾ ಹೆಲ್ಪ್ ಆಗಿದೆ, ಹಾಗೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ಕೋತೀನಿ. ನಿಮಗೇನಾದರೂ ಅವಶ್ಯಕತೆ ಇತ್ತು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ನಾನು ಇದೆಲ್ಲ ಆನ್ಲೈನಲ್ಲಿ ಮೀಶೋನಲ್ಲಿ ತೊಗೊಂಡಿದ್ದು, ಕಡಿಮೆ ರೇಟು, ಹಾಗೆ ಪ್ರಾಡಕ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು. ನೋಡಿ ಬಟ್ಟೆಯೆಲ್ಲ ನೀಟಾಗಿ ಡ್ರೈಗೆ ಹಾಕ್ಬಿಟ್ಟು ಹೊರಗಿಟ್ಟರೆ ಆರಾಮ್ಸೆ ಗಾಳಿಗೆ ಒಣ್ಕೊಳ್ಳುತ್ತೆ. ಹಾಗೆ ಇನ್ನೂ ಕೆಲವು ಮನೆಗೆ ಡೆಕೋರೇಷನ್ಗೆ ಅಂದ್ಬಿಟ್ಟು ಕೆಲವು ಆರ್ಟಿಫಿಷಿಯಲ್ ಫ್ಲವರ್ಸ್ನೆಲ್ಲ ತರಿಸಿದ್ದೀನಿ. ಬನ್ನಿ ಅದೇನೇನೆಲ್ಲ ಪ್ರಾಡಕ್ಟ್ಸ್ ತರಿಸಿದ್ದೀನಿ ಅಂತ ನೋಡೋಣ. ಫ್ರೆಂಡ್ಸು, ಫಸ್ಟ್ ಪ್ರಾಡಕ್ಟ್ ಬಂದು ಡ್ರೈಯರ್ ಸ್ಟ್ಯಾಂಡು, ಸೊ ನೋಡಿದ್ದೀರಾ ಡೀಟೇಲ್ಸ್ ಎಲ್ಲ. ಇವಾಗ ನೆಕ್ಸ್ಟ್ ಒಂದು ಬಂದು ಈ ಥರ ರಿಮೋಟ್ ಪೌಚ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ರೀಸನಬಲ್ಲು ಕೂಡ. ಸೊ ತೊಗೊಳ್ಬೋದು, ರೇಟ್ ನೋಡಿ ನೀವು ಇಷ್ಟ ಆಯಿತು ಅಂದರೆ ನೀವು ಕೂಡ ತೊಗೊಳ್ಬೋದು. ನನಗೆ ರೇಟ್ ಕೂಡ ರೀಸನಬಲ್ ಅನ್ನಿಸ್ತು, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ. ನೋಡಲಿಕ್ಕೂ ಕೂಡ ನೋಡಿ ಎಷ್ಟು ರಿಚ್ಚಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಟಿ ವಿ ರಿಮೋಟ್ಗೆ, ಹಾಗೆ ಸೆಟಪ್ ಬಾಕ್ಸ್ ರಿಮೋಟ್ಗೆ, ಮತ್ತು ಏರ್ ಕೂಲರ್ ರಿಮೋಟ್ಗೆ ಅಂದ್ಬಿಟ್ಟು ಮೂರು ಪೌಚು ತೊಗೊಂಡಿದ್ದೀನಿ. ಏರ್ ಕೂಲರ್ ರಿಮೋಟ್ ಸದ್ಯಕ್ಕೆ ಸಿಗ್ತಾ ಇರಲಿಲ್ಲ, ಸೊ ಹಾಗಾಗಿ ಅದಕ್ಕೆ ನಾನು ಚಿಕ್ಕದನ್ನು ಏರ್ ಕೂಲರ್ ರಿಮೋಟ್ಗೆ ಅಂದ್ಬಿಟ್ಟು ತೆಗೆದಿಡ್ತೀನಿ. ಇದೆರಡು, ಒಂದು ಟಿ ವಿಗೆ ಮತ್ತು ಇನ್ನೊಂದು ಸೆಟಪ್ ಬಾಕ್ಸ್ ರಿಮೋಟಿಂದಕ್ಕೆ ನಾನಿಲ್ಲಿ ರಿಮೋಟ್ ಪೌಚ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ವೆಲ್ಕ್ರೋ ಕೊಟ್ಟಿದೆ ಹಿಂದೆ, ಸೊ ರಿಮೋಟ್ ಇಟ್ಬಿಟ್ಟು ಕವರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ನೋಡಲಿಕ್ಕೂ ಕೂಡ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ಇವಾಗ ಇದೊಂದು ಪ್ರಾಡಕ್ಟು, ಮತ್ತು ನೆಕ್ಸ್ಟ್ ಒಂದು ಬಂದು ಇದು ಆರ್ಟಿಫಿಷಿಯಲ್ ಫ್ಲವರ್ಸು. ನಾನು ಸೋಕೇಶಿಗೆ ತುಂಬ ಎಂಪ್ಟಿ ಆಗಿತ್ತು, ಸೋಕೇಶಲ್ಲಿ ಏನೂ ಇರಲಿಲ್ಲ, ಸೊ ಹಾಗಾಗಿ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ ಇಟ್ಟರೆ ನಮಗೆ ಇದನ್ನು ನೀಟ್ ಮಾಡಲಿಕ್ಕೂ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಸೆಟ್ ಆಫ್ ಸಿಕ್ಸ್ ಬಾಕ್ಸ್ ಸೆಟ್ ಇರುತ್ತೆ ಈ ಥರ ಆರ್ಟಿಫಿಷಿಯಲ್ ಫ್ಲವರು. ನೋಡಲಿಕ್ಕಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ರಿವ್ಯೂ ನೋಡಿಬಿಟ್ಟು ಚೆನ್ನಾಗಿದೆ ಅಂದಿದ್ದಕ್ಕೆ ನಾನು ತರಿಸಿದ್ದೀನಿ. ಸೊ ತಂದ ಮೇಲೆ
ಹೇಗಿದೆ ಕ್ವಾಲಿಟಿ, ನನಗೆ ಇಷ್ಟ ಆದರೆ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಸೊ ಹಾಗಾಗಿ ನಾನು ಏನೆಲ್ಲ ತರಿಸಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಯಾವುದೇ ಸ್ಪಾನ್ಸರ್ ಅಲ್ಲ, ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ನಾನು ನನಗೆ ಪರ್ಸ್ನಲಿ ಇಷ್ಟ ಆಗಿ ರಿವ್ಯೂಸ್ ಎಲ್ಲ ನೋಡಿ ಚೆನ್ನಾಗಿದೆ ಅನ್ಸಿದ್ಮೇಲೆ ನಾನು ತರಿಸ್ಕೊಂಡಿದ್ದು. ನನಗೆ ಇಷ್ಟ ಆದಮೇಲೆ ಅದನ್ನು ನಾನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಅವಶ್ಯಕತೆ ಇತ್ತು, ಮನೆಯೆಲ್ಲ ಡೆಕೋರೇಟ್ ಮಾಡಬೇಕು ಅಂತ ಇದ್ದರೆ, ಈಗ ಹಬ್ಬ ಬರ್ತಾ ಇದೆ, ಈಗ ನವರಾತ್ರಿ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ ದೀಪಾವಳಿ, ಹೀಗೆ ಹಬ್ಬಗಳು ಬರುತ್ತಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಮನೆಗೆ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ರೆ ಮನೆಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಸೊ ಮನೆ ಒಂಥರ ಪಾಸಿಟಿವ್ ಆಗಿರುತ್ತೆ, ಈ ಥರ ಎಲ್ಲ ಕಲರ್ಫುಲ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಾನು ಇದನ್ನೆಲ್ಲ ತರಿಸಿದ್ದೀನಿ, ನನಗೆ ತುಂಬ ಇಷ್ಟ ಆಯಿತು, ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೂ ಅವಶ್ಯಕತೆ ಇತ್ತು ಅಂದರೆ ನೀವು ಕೂಡ ತರಿಸ್ಕೋಬೋದು, ಇದೆಲ್ಲ ರೀಸನಬಲು. ನಾವು ಹೊರಗಡೆ ಶಾಪಲ್ಲಿ ತೊಗೋತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ನಾನು ಇದೆಲ್ಲ ಮೀಶೋನಲ್ಲಿ ತರಿಸಿದ್ದು, ರೀಸನಬಲ್ಲು, ಕ್ವಾಲಿಟಿ ಅಂತೂ A1 ಆಗಿದೆ, ತುಂಬ ಚೆನ್ನಾಗಿದೆ. ಸೊ ನಾನು ರಿವ್ಯೂಸ್ ನೋಡಿ ತೊಗೊಳ್ಳೋದು, ನೀವೇ ಏನೇ ಪ್ರಾಡಕ್ಟ್ಸ್ ತೊಗೊಂಡ್ರು ರಿವ್ಯೂಸ್ ನೋಡಿ ತೊಗೊಳ್ಳಿ. ಸೊ ಹಾಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ತೊಗೊಳ್ಳೋದಕ್ಕಿಂತ ರಿವ್ಯೂಸ್ ನೋಡಿ. ಹಾಗೆ ಇದ್ರ ನಾನು ಕೊಡೋ ಲಿಂಕ್ಸ್ ಎಲ್ಲ ಏನಿದೆ ನಾನು ಪರ್ಚೇಸ್ ಮಾಡಿರೋದು. ಸೊ ನಾನು ಸುಮಾರು ರಿವ್ಯೂಸ್ ಎಲ್ಲ ನೋಡಿ ಚೆಕ್ ಮಾಡಿ ಚೆನ್ನಾಗಿದೆ ಅಂತ ಅವರೆಲ್ಲ ಒಳ್ಳೊಳ್ಳೆ ರಿವ್ಯೂ ಕೊಟ್ಟಮೇಲೆ ನಾನು ಕೂಡ ಸರಿ ನೋಡೋಣ ತರ್ಸೋಣ, ನನಗೂ ಮನೆಗೆ ಡೆಕೋರೇಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ಥರ ಒಂದು ಸೆಟ್ ಆಫ್ 12 ಪೀಸಸ್ ಇರುತ್ತೆ ಇದು, ಆರ್ಟಿಫಿಷಿಯಲ್ ಫ್ಲವರ್ಸು. ಸೊ ಇದು ನಾವು ಹೊರಗಡೆ ಶಾಪಲ್ಲಿ ತೊಗೊಳ್ತೀವಿ ಅಂದರೆ ತುಂಬ ಕಾಸ್ಟ್ಲಿ, ನಾನು ವಿಚಾರಿಸಿದ್ದೀನಿ. ಸೊ ನನಗಿದು ರೀಸನಬಲ್ ಅನ್ನಿಸ್ತು. ಸೊ ಹಾಗಾಗಿ ಇದು ನಾನು ಮೀಶೋಯಿಂದ ತರಿಸಿರೋವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆರ್ಟಿಫಿಷಿಯಲ್ ಅಂತಲೇ ಅನಿಸಲ್ಲ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ನಾವು ಇದನ್ನೆಲ್ಲ ಮನೆಯಲ್ಲಿ ಡೆಕೋರೇಟ್ ಮಾಡಿಕೊಂಡ್ರೆ, ಯಾವುದೇ ಆದರೂ ಬರ್ತ್ಡೇ ಪಾರ್ಟೀಸ್, ಬರ್ತ್ಡೇ ಫಂಕ್ಷನ್, ನಾವೇ ಮಕ್ಕಳು, ನಮ್ಮ ಮಕ್ಕಳು ಬರ್ತ್ಡೇ ಫಂಕ್ಷನ್ಗೆ ನಾವು ಈ ಥರ ಎಲ್ಲ ಅರೇಂಜ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ ಈ ಥರ ಇದೆ, ತುಂಬ ಲೆಂತ್ ಆಗಿಯೂ ಇದೆ, ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ಪ್ರಾಡಕ್ಟ್ಸ್ನ ನಾನು ನಮ್ಮ ಮನೆಗೆ ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ. ಒಂದು ಈ ಆರ್ಟಿಫಿಷಿಯಲ್ ಹ್ಯಾಂಗಿಂಗ್ ಫ್ಲವರ್ಸು, ಮತ್ತು ಫ್ಲವರ್ ಪಾಟ್ಸ್ ಆರ್ಟಿಫಿಷಿಯಲ್ಲು, ಹಾಗೆ ರಿಮೋಟ್ ಪೌಚು, ಮತ್ತು ಡ್ರೈಯರ್ ಸ್ಟ್ಯಾಂಡು. ಇದಿಷ್ಟು ನಾನು ಮೀಶೋಯಿಂದ ತರಿಸಿರೋದು. ಕ್ವಾಲಿಟಿ ವೈಸ್ 4 ಪ್ರಾಡಕ್ಟು ಕೂಡ ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಪ್ರಿಫರ್ ಮಾಡ್ತೀನಿ, ತೊಗೊಳ್ಬೋದು ಕೂಡ. ಸೊ ತುಂಬ ಚೆನ್ನಾಗಿದೆ, ರೀಸನಬಲ್ಲು, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೀವು ಇದೇ ಅಂತಲ್ಲ, ನೀವು ಯಾವುದೇ ಪ್ರಾಡಕ್ಟ್ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಫಸ್ಟು ನೀವು ರಿವ್ಯೂ ನೋಡಿ ಆಮೇಲೆ ಪರ್ಚೇಸ್ ಮಾಡಿ. ಸೊ ಇವಾಗ ಇದಿಷ್ಟು ಪ್ರಾಡಕ್ಟ್ಸ್ ನಾನು ತರಿಸಿದ್ದೀನಿ. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ ಆಗಿದೆ ಮನೆ ಕೂಡ. ಇದಿಷ್ಟು ನಾನು ಅರೇಂಜ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಲುಕ್ಕೇ ಚೇಂಜ್ ಆಯಿತು ನಮ್ಮ ಮನೆ. ಬನ್ನಿ ಇವಾಗ ಇದನ್ನೆಲ್ಲ ಎಲ್ಲೆಲ್ಲಿ ನಾನು ಸೆಟ್ ಮಾಡಿದ್ದೀನಿ, ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು ಇವಾಗ ನೋಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ ಹಬ್ಬಗಳಲ್ಲಿ, ಮತ್ತು ಯಾವುದಾದ್ರೂ ಬರ್ತ್ಡೇ ಫಂಕ್ಷನ್ಗಳು ನಾವು ಮನೆಯಲ್ಲೇ ಮಾಡ್ತೀವಿ ಅಂದರೆ ಈ ಥರ ಆರ್ಟಿಫಿಷಿಯಲ್ ಫ್ಲವರಿಂದ ನಾವು ಡೆಕೋರೇಟ್ ಮಾಡಿದ್ರೆ ಮನೆ ಒಳ್ಳೆ ಲುಕ್ ಕೊಡುತ್ತೆ, ನಮಗೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತೆ, ಮನೇಲಿ ಒಂದು ಪಾಸಿಟಿವ್ ಥರನೇ ಫೀಲ್ ಆಗುತ್ತೆ. ಸೊ ನಿಮಗೆ ಅವಶ್ಯಕತೆ ಇತ್ತು, ನಿಮಗೆ ತಗೋಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ, ರೀಸನಬಲು, ತುಂಬ ಕಾಸ್ಟ್ಲಿನೂ ಇಲ್ಲ. ನಾವು ಹೊರಗಡೆ ಶಾಪಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಇದೆ, ಬಟ್ ಮೀಶೋನಲ್ಲಿ ಈ ಪ್ರಾಡಕ್ಟ್ ನಾನು ಪರ್ಚೇಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಪ್ರಾಡಕ್ಟ್ಸು ರೀಸನಬಲು ಕೂಡ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ನೀವು ಆರಾಮ್ಸೆ ಬೈ ಮಾಡ್ಬೋದು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ರಿಮೋಟ್ ಕವರ್ ಹಾಕ್ಬಿಟ್ಟು ಈ ಥರ ರಿಮೋಟ್ ಇಟ್ಟರೆ ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ರನ್ನರ್ ಏನಿದೆಯಲ್ಲ ವೈಟ್ ಆ್ಯಂಡ್ ಬ್ಲ್ಯಾಕು, ಇದು ನಾವು ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದಿದ್ದು, 299 ರುಪೀಸು, ತುಂಬ ವರ್ತು. ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನಾವು ಸೋಫಾ ಮುಂದೆ ಈ ಥರ ರನ್ನರ ಹಾಕ್ಬಿಟ್ರೆ ಸೊ ಥಂಡಿ ಅನ್ಸಲ್ಲ ಕಾಲು. ಈಗ ಥಂಡಿಗಾಲ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಮಳೆಗಾಲ ಮುಗಿದು ಇನ್ನು ಥಂಡಿ ಸ್ಟಾರ್ಟ್ ಆಗುತ್ತೆ, ಈ ಟೈಲ್ಸ್ ಎಲ್ಲ ಕಾಲು ಎಳ್ತಾ ಬರುತ್ತೆ, ನನಗೆ ಆ ಥರ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಲಿಪ್ಪರ್ ಹಾಕೋತೀನಿ, ಈ ಸ್ಲಿಪ್ಪರ್ ಕೂಡ ನಾನು ವಿಶಾಲ್ ಮಾರ್ಟಲ್ಲೇ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ, ಕಾಲಂತೂ ತುಂಬ ಬೆಚ್ಚಗಿರುತ್ತೆ. ಹಾಗೆ ಈ ಚೇರ್ ಮುಂದೆ ಏನು ಇದು ಗ್ರೀನ್ ಕಲರ್ ಮ್ಯಾಟ್ ಹಾಕಿದ್ದೀನಲ್ಲ ರನ್ನರು, ಇದು ಕೂಡ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ, ಒಳ್ಳೆ ಹುಲ್ ಮೇಲೆ ನಡೀತಾ ಇದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಇದು ಈ ರನ್ನರ್ನ ನಾನು ಚೇರ್ ಮುಂದೆ ಹಾಕಿದ್ದೀನಿ, ಹಾಗೆ ಇನ್ನೊಂದು ರನ್ನರ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಬಂದು ಸೋಫಾ ಮುಂದೆ ಹಾಕಿದ್ದೀನಿ. ಸೊ ಹಾಗಾಗಿ ಕಾಲು ಥಂಡಿ ಅನಿಸಲ್ಲ, ಸೊ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಾಣಿಸುತ್ತೆ, ಈ ಟೈಲ್ಸು ತುಂಬ ಮಾರ್ಬಲ್ಲು, ಮತ್ತು ಈ ಟೈಲ್ಸ್ ಎಲ್ಲ ತುಂಬ ಥಂಡಿ, ಕಾಲು ಎಳ್ತಾ ಬರುತ್ತೆ. ಸೊ ಈ ಥರ ರನ್ನರ್ ಹಾಕ್ಬಿಟ್ರೆ ಕಾಲು ಆರಾಮ್ಸೆ ಕೆಳಗೆ ಬಿಟ್ಟು ಕೂತ್ಬೋದು. ಸೊ ಇವಾಗ ನೋಡಿ
ನೆಕ್ಸ್ಟ್ ಬಂದು ನಾನು ಏನು ಸೆಟ್ ಆಫ್ 6 ಆರ್ಟಿಫಿಷಿಯಲ್ ಪಾಟ್ಸ್ ತರಿಸಿದ್ನಲ್ಲ ಅದು ಕೂಡ ನಾನು ಇಲ್ಲಿ ಶೋಕೇಶಲ್ಲಿ ಇಟ್ಟಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಾಕು ಇಷ್ಟು ಸಿಂಪಲ್ಲಾಗಿ, ತುಂಬ ಜಾಸ್ತಿ ಎಲ್ಲ ಶೋಕೇಶ್ ತುಂಬಿಸೋದು ಬೇಡ, ಸಾಕು ಇಷ್ಟು ಅಂದ್ಬಿಟ್ಟು ನಾನು ಆರ್ಟಿಫಿಷಿಯಲ್ ಸೆಟ್ ಆಫ್ 6 ಇತ್ತು. ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ನಾನು ಈ ಥರ ಫ್ಲವರ್ಸ್ ಪಾಟ್ಸ್ ತರಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ರಿಮೋಟ್ ಕವರ್ ಹಾಕಿರೋದ್ರಿಂದ ರಿಮೋಟ್ಗೇ ಒಂದು ಲುಕ್ ಚೇಂಜ್ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ ಇಲ್ಲಿ ಶೋಕೇಶಲ್ಲಿ ನಾನು ಸೆಟ್ ಆಫ್ 6 ಅದು ಫ್ಲವರ್ ಪಾಟ್ಸ್ ಇತ್ತಲ್ಲ ಅದನ್ನೆಲ್ಲ ಇಲ್ಲಿ ಅರೇಂಜ್ ಮಾಡಿದ್ದೀನಿ. ಹಾಗೆ ಒಂದು ಲೈಟ್ಸ್ ಕೂಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬೇಕಂದರೆ ನೋಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ತರಿಸಿದಂಥ ಹ್ಯಾಂಗಿಂಗ್ ಫ್ಲವರ್ಸು, ಇದು ಸೆಟ್ ಆಫ್ 12 ಪೀಸಸ್ ಇರುತ್ತೆ, 3 ಕಲರ್ ಇರುತ್ತೆ, ಪಿಂಕು, ವೈಟು ಹಾಗೆ ಪರ್ಪಲ್ಲು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾವೇನೋ ರಿಯಲ್ ಫ್ಲವರಿಂದ ಡೆಕೋರೇಟ್ ಮಾಡಿದ್ದೀವೇನೋ ಅಂತ ಅನಿಸುತ್ತೆ, ಬಟ್ ಈ ಹಬ್ಬಗಳಲ್ಲಿ ಫಂಕ್ಷನ್ಗಳಲ್ಲಿ ಈ ಥರ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒನ್ ಕಲರ್ ಸೆಟ್ಟು, 4 ಪೀಸಸ್ ಇರುತ್ತೆ, ಟೋಟಲ್ 12 ಪೀಸು. ಸೊ 550 ಅನ್ನಿಸ್ತು. ಸೊ ಇದು ನಾನು ಹೊರಗಡೆ ಶಾಪಲ್ಲೂ ಕೂಡ ಕೇಳಿದ್ದೀನಿ, ಒಂದು ಪೀಸಿಗೇ ಸುಮಾರು 200 ರುಪೀಸ್ ಹೇಳ್ತಾರೆ. ಸೊ ತುಂಬ ಕಾಸ್ಟ್ಲಿ ಅನಿಸುತ್ತೆ ನನಗೆ. ಇದು ಸೆಟ್ ಆಫ್ 12 ಪೀಸು 550 ರುಪೀಸು ರೀಸನಬಲ್ ಅನ್ನಿಸ್ತು. ಸೊ ನೋಡಿ ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಮ್ಮ ಮನೇನ ನಾವೇ ಈ ಥರ ಡೆಕೋರೇಟ್ ಮಾಡಿಕೊಂಡ್ರೆ ನಮಗೆ ಒಂಥರ ಮನೆಯಲ್ಲಿ ಇರಲಿಕ್ಕೆ ಖುಷಿ ಅನಿಸುತ್ತೆ, ಹಾಗೆ ಬಂದವ್ರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಹಬ್ಬ ವಾರಗಳಲ್ಲಿ, ಬರ್ತ್ಡೇ ಫಂಕ್ಷನ್ಗಳು, ಯಾವುದೋ ಚಿಕ್ಕ ಪುಟ್ಟ ಫಂಕ್ಷನಲ್ಲಿ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ ನಾನು ಬ್ಲೂ ಕಲರ್ ಕರ್ಟನಿಗೆ, ಈ ಕರ್ಟನ್ ಕೂಡ ನಾನು ವಿಶಾಲ್ ಮಾರ್ಟಿಂದ ತಂದಿದ್ದು, ಇನ್ನೊಂದು ನಾನು ಇಲ್ಲಿ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದು, ನಾನು ಅದು ರೂಮಿಗೆ ಹಾಕಿದ್ದೀನಿ. ವಿಶಾಲ್ ಮಾರ್ಟಲ್ಲಿ ನನಗೆ ಚೆನ್ನಾಗಿರೋದು ಸಿಕ್ತು. ಸೊ ಹಾಗಾಗಿ ನಾನು ಅದನ್ನು ಹಾಲಿಗೆ ಹಾಕಿದ್ದೀನಿ ವಿಂಡೋಗೆ ನೋಡಿ. ಈ ಥರ ನಾವು ಕರ್ಟನ್ಗೆ ಫ್ಲವರ್ಸ್ನೆಲ್ಲ ಸೆಟ್ ಮಾಡಿಬಿಟ್ರೆ, ಒಂದ್ಸತಿ ನಾವು ಕರ್ಟನ್ ಈ ಥರ ಸೈಡ್ ಮಾಡಿದ್ರೆ ಒಳ್ಳೆ ಬೊಕ್ಕೆ ಥರ ಅನಿಸುತ್ತೆ. ಹಾಗೆ ನಾವು ಕರ್ಟನ್ ಕ್ಲೋಸ್ ಮಾಡಿದಾಗ ಫ್ಲವರ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಈ ಥರ ಬೊಕ್ಕೆ ಅನ್ನಿಸ್ತದೆ. ಈ ಥರ ನಾವು ಕರ್ಟನ್ನ ಕ್ಲೋಸ್ ಮಾಡಿದಾಗ ಈ ಥರ ಅಲ್ಲಲ್ಲಿ ಫ್ಲವರ್ ಹ್ಯಾಂಗ್ ಮಾಡಿರೋದ್ರಿಂದ ಒಂದು ಲುಕ್ಕೇ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಅವಶ್ಯಕತೆ ಇತ್ತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಹಾಗೆ ರೀಸನಬಲ್ಲು ಕೂಡ, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ನಾನು ಪರ್ಸ್ನಲಿ ಈಗ ನಾನು ತರ್ಸಿದ ಕ್ವಾಲಿಟಿ ಹೇಗಿದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬೇಕಂದರೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೋಡಿ. ಡೇ ಟೈಮಲ್ಲಿ ಈ ಥರ ಕಾಣುತ್ತೆ, ನೈಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಪಾಸಿಟಿವ್ ಒಂದು ಒಳ್ಳೆ ಫೀಲ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ಸ್, ನನಗೆ ತುಂಬ ಇಷ್ಟ ಆಯಿತು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ಕಲ್ಲರ್ ಡಲ್ ಆಗಿರೋದಾಗಲಿ ಅಥವಾ ಕ್ವಾಲಿಟಿ ವೈಸ್ ಚೆನ್ನಾಗಿಲ್ದಲ್ಲೇ ಇರೋದಾಗಲಿ ಅದೆಲ್ಲ ಏನಿಲ್ಲ, ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. ರೀಸನಬಲ್ ಕೂಡ ನಾವು ಇಲ್ಲಿ ರೀಸನಬಲ್ಲು, ಕ್ವಾಲಿಟಿ ಹಾಗೆ ಸೂಪರಾಗಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ಹಬ್ಬಗಳು ಬರ್ತಾ ಇದೆ, ನಾವು ನಮ್ಮನೇನ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸಿಂದ ಡೆಕೋರೇಟ್ ಮಾಡಿದ್ರೆ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ನಮಗೆ ಒಂದು ಒಳ್ಳೆ ಪಾಸಿಟಿವ್ ಫೀಲ್ ಕೊಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಹೊರಗಡೆ ನಾವು ಶಾಪ್ ಮಾಡ್ತೀವಿ ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ, ನಮ್ಮ ಮೀಶೋನಲ್ಲಿ ತೊಗೊಂಡಿರೋದ್ರಿಂದ ರೀಸನಬಲ್ಲು ಹಾಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಯಾವುದೇ ಪ್ರಾಡಕ್ಟ್ಸ್ ತೊಗೊಂಡ್ರು ರಿವ್ಯೂಸ್ ನೋಡಿ ತೊಗೊಂಡ್ರೆ
ತುಂಬ ಒಳ್ಳೆಯದು. ಸೊ ಈಗ ನಾನು ತೊಗೊಂಡಿರೋ ಪ್ರಾಡಕ್ಟ್ಸು ತುಂಬ ಚೆನ್ನಾಗಿದೆ. ಸೊ ಬೇಕಂದರೆ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ರೀಸನಬಲ್ ಕೂಡ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲ, ಪ್ರಮೋಷನ್ ವೀಡಿಯೋ ಅಲ್ಲ. ನಾನು ಪರ್ಸ್ನಲಿ ನಮ್ಮ ಮನೆಗೆ ಅಂತ ನಾನು ಡೆಕೋರೇಟ್ ಮಾಡಲಿಕ್ಕೆ ಅಂತ ತರಿಸ್ಕೊಂಡಿರೋ ಪ್ರಾಡಕ್ಟ್ಸು, ನನಗೆ ಇಷ್ಟ ಆಯಿತು. ಸೊ ಅದನ್ನೆಲ್ಲ ನನ್ನ ಫ್ರೆಂಡ್ಸ್ಗಳು ನಿಮಗೂ ಕೂಡ ಶೇರ್ ಮಾಡೋಣ ಅನ್ನಿಸ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಹಾಗೆ ಹೇಗೆ ಅನ್ನಿಸ್ತು ಪ್ರಾಡಕ್ಟ್ಸ್ ಎಲ್ಲ, ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿ. ಫೈನಲಿ ಮನೆಗೆ ಎಲ್ಲ ಏನೇನೆಲ್ಲ ಬೇಕು ಅದನ್ನೆಲ್ಲ ತರಿಸ್ಕೊಂಡಿದ್ದೀನಿ. ಹಾಗೆ ಮನೆಯೂ ಆಲ್ಮೋಸ್ಟ್ ಒಂದು 90% ಅಷ್ಟು ಎಲ್ಲ ಕೂಡ ಸೆಟ್ ಆಗಿದೆ. ಸೊ ನೆಕ್ಸ್ಟ್ ನಾನು ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ, ಯಾವ ರೀತಿ ಎಲ್ಲ ಅರೇಂಜ್ ಮಾಡಿದ್ದೀನಿ ಅಂತ. ಸೊ ಇವಾಗ ಸದ್ಯಕ್ಕೆ ತುಷಾರ್ಗೆ ಸ್ಕೂಲಲ್ಲಿ ಮ್ಯಾಥ್ಸ್ ಪ್ರಾಜೆಕ್ಟ್ ಹೇಳಿದ್ದಾರೆ ಮಾಡ್ಕೊಂಬರ್ಲಿಕ್ಕೆ, ತುಷಾರ್ಗೆ ಇಲ್ಲಿ ಹೆಲ್ಪ್ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ನಿಮಗೆಲ್ಲ ಏನು ಅನ್ನಿಸ್ತೋ ವೀಡಿಯೋ ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ. ವೀಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತಾ ನಾನು ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಎಲ್ಲರಿಗೂ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.